ಹಾಲಿವುಡ್ ಸ್ಟಾರ್ ಗಳು ಅವರ ಜಾಕೆಟ್ ಅಲ್ಲಿ ಒಂದು ಚಿಪ್ ಇಂದ ರೆಡಿ ಮಾಡಿರುವಂತ ಜಾಕೆಟ್ ಗಳನ್ನು ಬಳಸುತ್ತಾರೆ ಬಹಳಷ್ಟು ಐಷಾರಾಮಿ ಚಿಪ್ ಅದು ಅದಕ್ಕೆ ಪಂಗೋಲಿಯನ್ ಚಿಪ್ ಅಂತ ಕರೀತಾರೆ ಈ ಪಂಗೋಲಿಯನ್ ಚಿಪ್ ಅನ್ನು ಬೆಂಗಳೂರಿನ ಹನುಮಂತ ನಗರ ಪೊಲೀಸರು ಕಾರ್ಯಾಚರಣೆ ಮಾಡಿ ವಶಪಡಿಸಿಕೊಂಡಿದ್ದಾರೆ ಪಂಗೋಲಿಯನ್ ಚಿಪ್ ಸಾಗಾಟ ಮಾಡುತ್ತಾ ಇದ್ದಂತ ಆರೋಪಿ ಬಂಧನ ಆಗಿದೆ ಕಿರಣ್ ಅನ್ನುವಂತ ವ್ಯಕ್ತಿ ಪಂಗೋಲಿಯನ್ ಚಿಪ್ ಅನ್ನು ಸಾಗಿಸ್ತಾ ಇದ್ದ ಸುಮಾರು 30 ಕೆಜಿ ಪಂಗೋಲಿಯನ್ ಚಿಪ್ ಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಇದು ಔಷಧಿ ಅಲಂಕಾರಿಕ ವಸ್ತುಗಳು ಇವೆಲ್ಲದಕ್ಕೂ ಕೂಡ ಬಳಕೆ ಆಗುತ್ತೆ ಇದನ್ನ ಒಂದು ಒಂದು ಪ್ರೊಸೀಜರ್ ಇದೆ ಆ ರೀತಿಯಲ್ಲಿ ತಗೊಂಡು ಹೋಗಬೇಕು 1 ಕೆಜಿ ಗೆ 90,000 ಇದೆ ಅದರ 30 ಕೆಜಿ ಇತ್ತು ಲೆಕ್ಕ ಅಂದಾಜು ಮಾಡಿದ್ರೆ ಒಂದು 25 ಲಕ್ಷ ರೂಪಾಯಿ ಬೆಲೆ ಬಾಳುತ್ತೆ ನಾಗ್ಲೇ ಹೇಳಿದಾಗ ವಿದೇಶದಲ್ಲಿ ಈ ಪಂಗೋಲಿಯನ್ ಚಿಪ್ ಗೆ ಭಾರಿ ಡಿಮ್ಯಾಂಡ್ ಇದೆ ಒಂದಿಷ್ಟು ವಿವಿಧ ಕೆಲಸಗಳಿಗೆ ವಿವಿಧ ಕಾರ್ಯಗಳಿಗೆ ಇದನ್ನು ಬಳಕೆ ಮಾಡುತ್ತಾರೆ पोलिस PMEGP स्कीम अडियल्ली 10 लक्ष साल तगोंडु स्वंत बिजनेस शुरु माडबेका पडेदुकोळ्ळुव सीक्रेट्स गोत्तागबेका फ्रीडम आप ईगले डाउनलोड माडि खचित माहिति सिक्कुत्ते हनुमंत नगर पोलिसरिगे ई रीति पंगोलियन चिप्पु सागाट आग्ता इदे अन्नुवंत माहिति सिक्कुत्ते सिक्ता इद्दंते आ खचित माहितिय मेरेगे दाळि माड्तारे इल्लि गमनिस्ता इद्दीरल्ल ई आसामि आ किरण अन्नुवंत व्यक्तियन्न बंधिस्तारे आतन कैयल्लिद्दंत 30 केजिगू हेच्चु ಪಂಗೋಲಿಯನ್ ಚಿಪ್ ಅನ್ನು ವಶಕ್ಕೆ ಪಡಿತಾರೆ ಅಲ್ಲಿ ನೋಡಿ ಗಮನಿಸ್ತಾ ಇದ್ದೀರಲ್ಲ ಒಂದು ಚೀಲದಲ್ಲಿ ರಾಶಿ ಹಾಕಿದಾರಲ್ಲ ಒಂದು 30 ಕೆಜಿ ಅದರ ಬೆಲೆ 25 ಲಕ್ಷ ರೂಪಾಯಿ ಡೀಟೇಲ್ಸ್ ತನ್ನ ಇಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಎಸ್ಪಿ ರಾಜು ಫೋನ್ ಸಂಪರ್ಕದಲ್ಲಿದ್ದಾರೆ ಎಸ್ಪಿ ರಾಜು ಗುಡ್ ಮಾರ್ನಿಂಗ್ ಪಂಗೋಲಿಯನ್ ಚಿಪ್ ಅನ್ನು ನಾವು ಕರ್ನಾಟಕದವರು ಬಹುತೇಕ ನೋಡಿರೋದಕ್ಕೆ ಸಾಧ್ಯ ಇಲ್ಲ ಕೇಳಿರೋದಂತೂ ಬಹಳ ಕಡಿಮೆ ಅಂತದ್ರಲ್ಲಿ ಈ ಪಂಗೋಲಿಯನ್ ಚಿಪ್ ಅನ್ನು ಸಾಗಾಟ ಮಾಡ್ತಾ ಇರುವಂತ ವಿಚಾರಕ್ಕೆ ಸಂಬಂಧಪಟ್ಟ ಒಬ್ಬನ ಬಂಧನ ಆಗಿದೆ ಅನ್ನೋ ವಿಚಾರಗಳನ್ನು ಕೇಳಪಟ್ವಿ ಹೇಗಾಯ್ತು ಡೀಟೇಲ್ಸ್ ಹೆಂಗ್ ಸಿಕ್ತವರಿಗೆ ಯಾವ ರೀತಿಯಲ್ಲಿ ಬಂಧನ ಆಯ್ತು ಏನು ಪ್ಲಾನ್ ಇತ್ತು ಇವನಿಗೆ ಎಷ್ಟು ಬೆಲೆ ಬಾಳುತ್ತಾ ಇದು ಎಸ್ಪಿ ರಾಜು ಎಸ್ಪ್ರಣು ತೇನಂದ್ರೆ ಹನುಮಂತ ನಗರ ಪೊಲೀಸರಿಗೆ ಒಂದು ಮಹತ್ವದ ಇನ್ಫಾರ್ಮೇಶನ್ಸ್ ಬರುತ್ತೆ ಇನ್ಫಾರ್ಮೇಶನ್ಸ್ ಅನ್ನ ಆಧಾರವಾಗಿ ಇಟ್ಕೊಂಡು ಮಂಗೋಲಿಯನ್ ಚಿಪ್ಸ್ ಅನ್ನ ತಾವೇ ಖರೀದಿಯನ್ನ ಮಾಡೋದ ನೆಪದಲ್ಲಿ ಅವನನ್ನ ಸಂಪರ್ಕವನ್ನ ಮಾಡುವಂತ ಒಂದು ಯತ್ನವನ್ನ ಮಾಡ್ತಾರೆ ಅಂದ್ರೆ ಕಿರಣ್ ಎಂಬಾತ ಏನು ಮಂಗೋಲಿಯನ್ ಚಿಪ್ಸ್ ಗಳನ್ನ ತಂದಿರ್ತಾನೆ ಸುಮಾರು ಸುಮಾರು 30 ಕೆಜಿ ಮಂಗೋಲಿಯನ್ ಚಿಪ್ ಗಳನ್ನ ಈತ ತಂದಿರ್ತಾನೆ ಈತ ತಂದಿರುವಂತ ಚಿಪ್ ಗಳನ್ನ ಖರೀದಿಯನ್ನ ಮಾಡುವಂತ ನೆಪದಲ್ಲಿ ಹೋದಂತ ಪೊಲೀಸರು ಎಷ್ಟು ಬೆಲೆ ಬಾಳುತ್ತೆ ಅನ್ನುವಂತಹ ವ್ಯಾಪಾರದ ವಹಿವಾಟಿನ ರೀತಿಯಲ್ಲಿ ಒಂದಷ್ಟು ವಿವರಗಳನ್ನ ಕಲೆ ಹಾಕುವಂತ ಪ್ರಯತ್ನವನ್ನ ಮಾಡ್ತಾರೆ ಈ ಸಂಬಂಧವಾಗಿ ಒಂದಷ್ಟು ಮಾಹಿತಿಯನ್ನ ಆತ ಕೊಡ್ತಾ ಹೋಗ್ತಾನೆ ಮತ್ತಷ್ಟು ಚಿಪ್ ಗಳು ಇರೋದ್ರ ಬಗ್ಗೆಯೂ ಸಹ ಮಾಹಿತಿಯನ್ನ ಕೊಡ್ತಾನೆ ಇದೆಲ್ಲದರ ಒಟ್ಟಾರೆ ವಿವರಗಳನ್ನ ತಿಳ್ಕೊಂಡಂತಹ ಏನು ಹನುಮಂತ ನಗರ ಪೊಲೀಸರು ಈಗಾಗಲೇ ಕಿರಣ್ ಎಂಬಾತನನ್ನ ಬಂಧಿಸಿರುವಂತದ್ದು ಇದನ್ನ ಏನು ಮಂಗೋಲಿಯನ್ ಚಿಪ್ ಇದೆ ಇದು ನೀವು ಈಗಾಗಲೇ ತಿಳಿಸಿದ ಹಾಗೆ ಸಾಕಷ್ಟು ಒಂದು ಬೇಡಿಕೆಯನ್ನ ಇರುವಂತದ್ದು ಅದರಲ್ಲೂ ಭಾರತದಲ್ಲಿ ಮಂಗೋಲಿಯನ್ ಚಿಪ್ ಗಳು ಸಿಗ್ತಕ್ಕಂಥದ್ದು ತೀರಾ ಅಪರೂಪ ಇದನ್ನ ವಿದೇಶಗಳಲ್ಲಿ ತಗೊಂಡ್ಕೊಂಡು ಹೋಗಿ ಮಾರಾಟವನ್ನ ಮಾಡಿದ್ದೇ ಆಯ್ತು ಅಂತ ಹೇಳಿದ್ರೆ ಸಾಕಷ್ಟು ಒಂದು ಬೆಲೆಯನ್ನ ಬಾಳುತ್ತೆ ಅನ್ನುವಂತ ಕಾರಣದಿಂದಾಗಿ ಜೊತೆಗೆ ಇದನ್ನ ಔಷಧಿ ಮತ್ತು ಅಲಂಕಾರಿಕ ವಸ್ತುಗಳಿಗೆ ಉಪಯೋಗವನ್ನ ಮಾಡೋದ್ರಿಂದಾಗಿ ಸಾಕಷ್ಟು ಒಂದು ಡಿಮ್ಯಾಂಡ್ ಇರುವಂತದ್ದು ಹೀಗಾಗಿ ಸುಮಾರು 25 ಲಕ್ಷ ಬೆಲೆ ಬಾಳುವಂತಹ ಸುಮಾರು 30 ಕೆಜಿ ತೂಕದ ಚಿಪ್ ಗಳನ್ನ ಈಗಾಗಲೇ ಹನುಮಂತ ನಗರ ಪೊಲೀಸರು ವಶಕ್ಕೆ ತೆಗೆದುಕೊಂಡು ಹೆಚ್ಚಿನ ತನಿಖೆಯನ್ನ ಕೈಗೊಂಡಿದ್ದಾರೆ ಅಂತ ಹೇಳ್ಬೋದು ಪ್ರಣೋತ್ ಎಸ್ಪಿ ರಾಜು ಇವರು ಈ ಚಿಪ್ ಗಳನ್ನ ಎಲ್ಲಿಂದ ತಂದ್ರು ಅವ್ರಿಗೆ ಎಲ್ಲಿಂದ ಸಿಕ್ತು ಏನ್ ಹೇಗೆ ಅವ್ರಿಗೆ ಮೂಲ ಏನು ಅಥವಾ ಅದರ ಪ್ಲಾನ್ ಏನಿತ್ತು ಅವನೇನು ವಿದೇಶಕ್ಕೆ ಕೊಂಡು ಹೋಗ್ತಿದ್ನ ಅಥವಾ ಇಲ್ಲೇ ಏನಾದರೂ ಸೇಲ್ ಮಾಡ್ತಾ ಇದ್ನ ಗ್ರಾಹಕರಿದ್ರ ಇವನ ಹಿಂದೆ ಮುಂದೆ ಈತನ ಹಿಸ್ಟ್ರಿ ಆ ಬಗ್ಗೆ ಏನಾದರೂ ಡೀಟೇಲ್ಸ್ ಇದೆಯಾ ಎಸ್ಪಿ ರಾಜು ಎಸ್ ಪ್ರಣೋತ್ ಈಗಾಗಲೇ ಏನು ಹನುಮಂತ ನಗರ ಪೊಲೀಸರು ಆ ಬಗ್ಗೆನೇ ಹೆಚ್ಚಿನ ತನಿಖೆಯನ್ನ ಕೈಗೊಂಡಿರುವಂತದ್ದು ಆತ ಹೇಳಿರ್ತಕ್ಕಂಥದ್ದು ಕಾಡಿನ ಪ್ರದೇಶಗಳಲ್ಲಿ ಅಪರೂಪಕ್ಕೆ ಸಿಗುವಂತಹ ಪ್ರಾಣಿಗಳನ್ನ ಕೊಂದು ನಾನು ಈ ಚಿಪ್ ಅನ್ನ ತಂದಿದ್ದೀನಿ ಎನ್ನುವಂತ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾನೆ ಹೀಗಾಗಿ ಅದು ಎಲ್ಲಿಂದ ತಂದ ಹೇಗೆ ತಂದ ಅನ್ನೋದ್ರ ಬಗ್ಗೆ ಒಂದು ಸಂಪೂರ್ಣವಾದಂತಹ ಒಂದು ತನಿಖೆಯನ್ನ ನಡೆಸ್ತಾ ಇದ್ರೆ ತನಿಖೆ ಸಂಪೂರ್ಣ ಆದ ನಂತರದಲ್ಲಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಲಭ್ಯ ಆಗುತ್ತೆ ಅಂತ ಹೇಳ್ಬೋದು ಪ್ರಣೋತ್ ಥ್ಯಾಂಕ್ ಯು ಎಸ್ ಪಿ ರಾಜು ತಮ್ಮ ಡೀಟೇಲ್ಸ್ಗಾಗಿ ಒಟ್ಟಾರೆ ಈ ಪೆಂಗೋಲಿಯನ್ ಚಿಪ್ಪು ಬಹಳ ವಿರಳವಾಗಿಲ್ಲ ನಮ್ಗೆ ಗೊತ್ತಾಗುತ್ತೆ ಅಥವಾ ನಾವು ಇದನ್ನು ಕೇಳಿರೋದು ನೋಡಿರೋದು ಬಹಳ ಕಡಿಮೆ ಅಥವಾ ಇದ್ರ ಬಗ್ಗೆ ಸುದ್ದಿ ಆಗಿರೋದು ಕೂಡ ಬಹಳ ಕಡಿಮೆ ಅಲ್ಲೊಂದಿಲ್ಲೊಂದು ಪ್ರಕರಣಗಳಾಗ್ತಾ ಇರುತ್ತೆ ಇನ್ನು ನ್ಯಾಷನಲ್ ಚಾನಲ್ಗಳಲ್ಲಿ ಈ ವಿಚಾರವಾಗಿ ಆಗ್ತಾ ಇರುತ್ತೆ ಆದರೆ ಇದು ವಿಶೇಷ ಒಂದು ಪ್ರಾಣಿ ಇದೆ ಆ ಪ್ರಾಣಿಯ ಚಿಪ್ಪುಗಳಿದು ಈ ಪ್ರಾಣಿಯ ಚಿಪ್ಪುಗಳು ಅಂತಂದ್ರೆ ಆ ಪ್ರಾಣಿಯನ್ನು ಕೊಂದು ಈ ವ್ಯಕ್ತಿ ಆ ಚಿಪ್ಪುಗಳನ್ನು ಕಲೆಕ್ಟ್ ಮಾಡಿದ್ದ ಅಂತ ಹೇಳಿ ಆತ ಪ್ರಾಥಮಿಕ ಮಾಹಿತಿ ಕೊಟ್ಟಿದ್ದಾನೆ ಬಹುತೇಕ ಅವನು ಕೊಂದಿರೋಕೆ ಸಾಧ್ಯ ಇಲ್ಲ ಯಾಕಂದರೆ ಆ ಪ್ರಾಣಿ ಅಷ್ಟು ಬೇಗ ಕೈಯಲ್ಲೆಲ್ಲ ಸಾಯಿಸಿದರೆ ಸಾಯೋ ಪ್ರಾಣಿ ಅಲ್ಲ ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಿರುತ್ತೆ PMEGP ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸ್ನೆಸ್ ಶುರು ಮಾಡಬೇಕಾ ಇದನ್ನು ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ